ಸ್ವಾಗತ. ಸಂಸ್ಕಾರ ಮಕ್ಕಳಲ್ಲಿ ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತದೆ. ಶಿವನಗೌಡ, ಪೊಲೀಸ್ ಪಾಟೀಲ್. ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ವಿನಾಯಕ್ ಪಬ್ಲಿಕ್ ಸ್ಕೂಲ್ನ 11ನೇ ವರ್ಷದ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ ಶಿವನಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ, ಜೀವನದಲ್ಲಿ ಮಕ್ಕಳಿಗೆ ವೈಜ್ಞಾನಿಕ ಶಿಕ್ಷಣ ಮತ್ತು ಸಂಸ್ಕಾರ ಅತಿ ಅವಶ್ಯಕವಾಗಿದೆ. ಪಾಲಕರು ಮಕ್ಕಳ ಕಡೆ ಗಮನಹರಿಸಬೇಕು. ಸಂಸ್ಕಾರ ಮಕ್ಕಳಲ್ಲಿ ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತದೆ. ದುಡ್ಡಿನ ಶಿಕ್ಷಣದ ಅವಶ್ಯಕತೆ ಇಲ್ಲ, ಜ್ಞಾನ ಮತ್ತು ಸಂಸ್ಕಾರ ಅತಿ ಅವಶ್ಯಕ. ಒಂದು ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುವುದು ಸುಲಭದ ಮಾತಲ್ಲ, ಆಡಳಿತ ಮಂಡಳಿಯ ಶ್ರಮ ಅತಿ ಅವಶ್ಯಕ. ಅವರ ಶ್ರಮದ ಫಲದಿಂದ ಶಾಲೆ ಮುನ್ನುಗ್ಗಲು ಸಾಧ್ಯ. ಒಂದು ಶಿಕ್ಷಣ ಸಂಸ್ಥೆ ಬೆಳೆಯಲು ಪಾಲಕ ಪೋಷಕರ ಸಹಕಾರ ಅತಿ ಅವಶ್ಯಕ ಎಂದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು, ಗವಿಸಿದ್ದೇಶ್ವರ ಶಾಖಾಮಠ ಹೂವಿನ ಹಡಗಲಿ ಪೂಜ್ಯರು ಮಾತನಾಡಿ, ಮಕ್ಕಳು ಚಿಕ್ಕವರಿರುವಾಗಲೇ ಉತ್ತಮ ಶಿಕ್ಷಣ ನೀಡಿ ತಂದೆ ತಾಯಿ ಕುಟುಂಬದವರ ನಡವಳಿಕೆಯನ್ನು ಮಕ್ಕಳು ಕಲಿಯುತ್ತಾರೆ. ಅದಕ್ಕಾಗಿ ಮಕ್ಕಳಿಗೆ ಸಂಸ್ಕಾರ ನೀಡಿ ಮುಂದೊಂದು ದಿನ ದೇಶದ ಮಹಾನ್ ವ್ಯಕ್ತಿಗಳಾಗುತ್ತಾರೆ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ವೇಷಭೂಷಣಗಳನ್ನು ನೋಡಿ ಮಕ್ಕಳು ಎಂಥ ಚೆಂದ ಕಾಣುತ್ತಿದ್ದಾರೆ, ಅವರನ್ನು ನೋಡುವುದೇ ಒಂದು ಚೆಂದ ಎಂದು, ಜೊತೆಗೆ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ ಆಡಳಿತ ವರ್ಗಕ್ಕೆ, ಮಕ್ಕಳಿಗೆ, ಶಿಕ್ಷಕರಿಗೆ ಶುಭವಾಗಲಿ ಎಂದು ಆಶೀರ್ವಾದ ನೀಡಿದರು. ಸುರೇಶ್ ಚೌಡ್ಕಿ, ರಾಜ್ಯಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು, ಕುದುರಿ ಮೋತಿ ಮತ್ತು ಶಿವನಗೌಡ ಪೊಲೀಸ್ ಪಾಟೀಲ್ ಉಪನ್ಯಾಸಕರು ಕೊಪ್ಪಳ ಇವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಮತ್ತು ಮುದ್ದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಭೂತಪೂರ್ಣವಾಗಿ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ಸಿದ್ದಯ್ಯ ಹಿರೇಮಠ್, ರಾಜಶೇಖರ್ ಕಟ್ಟಿ ಅಧ್ಯಕ್ಷರು, ವಿನಾಯಕ್ ಶಿಕ್ಷಣ ಸಂಸ್ಥೆ ಹನುಮಂತಪ್ಪ ಹಣಸಿ ಕಾರ್ಯದರ್ಶಿಗಳು, ಅಂದಪ್ಪ ರುದ್ರಪ್ಪ ಕೋಳೂರ್, ಶರಣಯ್ಯ ವೀರಯ್ಯ ಹಿರೇಮಠ್, ನಿಂಗಪ್ಪ ಕೋಳೂರ್, ರಾಮಣ್ಣ ವಡ್ಡರ್, ಪರಮೇಶಪ್ಪ ಹಣಸಿ, ವೀರಣ್ಣ ಚೀತ್ವಾಡಗಿ, ವಿದ್ಯಾರ್ಥಿಗಳ ಪಾಲಕರು, ವಿನಾಯಕ್ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವೃಂದದವರು, ಗ್ರಾಮದ ಹಿರಿಯರು, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಚನ್ನಯ್ಯ ಹಿರೇಮಠ್, ಕೊಪ್ಪಳ ಜಿಲ್ಲೆ. ಪತ್ರೇಶ್ವರ ಮಹಾಮಠದಲ್ಲಿ ಪ್ರಾರಂಭಗೊಂಡು ಇವತ್ತು ಅತ್ಯುನ್ನತವಾಗಿ ಬೆಳೆದಿದೆ ಅಂತಂದರೆ ಇದಕ್ಕೆ ಗ್ರಾಮದ ಗುರು ಹಿರಿಯರ ಹಾಗೂ ಎಲ್ಲ ಪರಮಪೂಜ್ಯರ ಹಾಗೂ ಪತ್ರೇಶ್ವರ ಗವಿಸಿದ್ದೇಶನ ಆಶೀರ್ವಾದ ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನಮ್ಮ ಗೌರವಾನ್ವಿತವಾಗಿರ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರು ಎಷ್ಟು ಉತ್ತಮವಾಗಿ ನಿರೂಪಣೆ ಮಾಡ್ತಾರೆ, ಸ್ವಾಗತ ಮಾಡೋದು, ಗೌರವಾರ್ಪಣೆ ಮಾಡೋದು, ನಿರೂಪಣೆ ಮಾಡೋದು, ಈ ಎಲ್ಲ ಹಂತಗಳನ್ನು ನೋಡಿದಾಗ ಬಹಳ ಖುಷಿ ಆಗ್ತದೆ. ಇಂಥ ಒಂದು ಶಿಕ್ಷಕ ವೃಂದದ ಮೂಲಕವಾಗಿ ಉತ್ತಮ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಕೀರ್ತಿ ಯಾವ ಸಂಸ್ಥೆಗೆ ಸಲ್ತತೆ ಅಂದರೆ ನಮ್ಮ ವಿನಾಯಕ ಪಬ್ಲಿಕ್ ಸ್ಕೂಲ್ ನಾಳವರಿಗೆ ಸಲ್ತತೆ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಯಾಕೆ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು, ನಾವು ಹೇಗೆ ಸಂಸ್ಕಾರ ಕೊಟ್ವಿ ಹಾಗೆ ಮಕ್ಕಳು ಬೆಳೀತಾರೆ ಅನ್ನುವಂಥದ್ದು. ನೀವೊಂದು ಕಡ್ಡಿ ಪೆಟ್ಟಿಗೆ ತೊಗೊಂಬ ಅಂದ್ರಿ, ಇವತ್ತಿನಾಗ ಕಡ್ಡಿ ಪೆಟ್ಟಿಗೆ ತೊಗೊಂಬ ಅಂದ್ರಿ ಅಂದ್ರೆ ಏನಂತಾವು, ಮಮ್ಮಿ ಮಮ್ಮಿ ನೀ ದೇವ್ ಐತೆ ಅಂದಿದ್ದಲ್ಲ ನಾವು ಹೋಗೋದಿಲ್ಲ ಅಂತಾವು ಅಂತಾವಿಲ್ಲ ನಿಮಗ ಅಂತಾವು. ನೀವು ಅದ್ರಾಗ ಹೇಳ್ರಿ, ಯಪ್ಪ ಒಂದು ಚಾಕ್ಲೇಟ್ ತಗೊಂಡು ನೀನು, ಅಥವಾ ಅದೇನು ಲಾಲಿಪಾಪ್ ಅಂತಿರಲ್ಲ, ಲಾಲಿಪಾಪ್ ತಗೊಂಡು ಬರ್ರನ ಹೋಗು, ಬಸ್ ಬಿಡು, ಬಸ್ನೇ ಬರ್ರನ ಬಾ ನಿನ್ ಬಸ್ನೇ ಅಂದ್ರಿ ಓಡಕ್ಕವು. ಪಾಲಕರಿದಿರಿ ಮತ್ತು ಬಂದಿರುವಂತ ಎಲ್ಲ ಪೋಷಕರಿದರೆ, ಮಕ್ಕಳಿಗೆ ಒಂದೆರಡು ಮಾತುಗಳು ಮತ್ತು ಪೋಷಕರಿಗೆ ಒಂದೆರಡು ಮಾತುಗಳು ಮಾತ್ರ. ಇವತ್ತಿನ ಮಕ್ಕಳಿಗೆ ಯಾವ ಶಿಕ್ಷಣವನ್ನು ಕೊಡಬೇಕು, ಯಾವ ಶಿಕ್ಷಣವನ್ನು ಕೊಡಬಾರದು, ಯಾವ ಶಿಕ್ಷಣವನ್ನು ಪಠ್ಯದ ಶಿಕ್ಷಣವನ್ನು ಕೊಡಬೇಕಾ, ಪಠ್ಯೇತರ ಶಿಕ್ಷಣವನ್ನು ಕೊಡಬೇಕಾ ಅನ್ನೋ ಗೊಂದಲದಲ್ಲಿ ಸರ್ಕಾರವೂ ಇದೆ, ಸಮಾಜವೂ ಇದೆ. ಯಾಕೆ ಅಂದರೆ ಇವತ್ತಿನ ಸಮಾಜದ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗಾಗ ಅನ್ನಿಸ್ತದೆ, ಮಕ್ಕಳಿಗೆ ಪಠ್ಯದ ಶಿಕ್ಷಣವನ್ನು ಕೊಟ್ಟರೆ ಮಾತ್ರ ಮಕ್ಕಳು ಶಿಕ್ಷಣವನ್ನು ಪಡೆದು ಮುಂದೆ ಏನಾಗಿದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ಪಠ್ಯನ ತೆಗೆದುಕೊಂಡ್ರೆ, ಅವರ ಸಾಧನೆ ಮಾಡಿದ ನಂತರ ಅವರ ಜೀವನ ಕ್ರಮ, ಅವರ ವರ್ತನೆಗಳು, ಅವರು ಜೀವಿಸುವಂಥ ಆ ವಿಧಾನಗಳನ್ನು ನೋಡಿದರೆ ನಮಗನ್ನಿಸ್ತದೆ ಈ ಶಿಕ್ಷಣದ ಅವಶ್ಯಕತೆ ಇದೆಯಾ ಅಂತ. ಪಠ್ಯೇತರ ಶಿಕ್ಷಣವನ್ನು ಕೊಡುವುದಾದರೆ, ಬರೀ ಪಠ್ಯೇತರ ಶಿಕ್ಷಣವನ್ನು ಕೊಡೋದರ ವ್ಯವಸ್ಥಾಬದ್ಧವಾಗಿ ಒಂದು ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಹಾಗಾದರೆ ಎರಡೂ ಗೊಂದಲದಲ್ಲಿದೆ. ಹಾಗಾದರೆ ಎರಡೂ ಗೊಂದಲಗಳಿಗೆ ಪರಿಹಾರವನ್ನು ನಾವು ಹುಡುಕಬೇಕಂತಂದರೆ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಬೇಕಾಗತ್ತೆ.
ಮಕ್ಕಳಿಗೆ ಏನು ಹೇಳ್ತೀವೋ ಅದನ್ನು ಮಕ್ಕಳು ಕೇಳೋದಿಲ್ಲ, ನಾವೇನು ಮಾಡ್ತೀವೋ ಅದನ್ನು ಮಕ್ಕಳು ಮಾಡ್ತಾರೆ. ಮಕ್ಕಳಿಗೆ ಏನು ಹೇಳ್ತೀವೋ ಅದನ್ನು ಎಲ್ಲಿ ಕೇಳ್ತಾರೆ? ಶಾಲೆಯ ಮಟ್ಟದಲ್ಲಿ, ಅದು ಪರೀಕ್ಷೆಯ ದೃಷ್ಟಿಯಿಂದ ಅಥವಾ ಒಂದು ಒಂದು ಭೌಗೋಳಿಕವಾಗಿರುವಂಥ ಒಂದು ಪ್ರದೇಶದಲ್ಲಿ ಒಂದು ಸ್ಥಳದಲ್ಲಿ ಮಾತ್ರ ಮಕ್ಕಳು ಕೇಳುವುದು. ಆದರೆ ಸಮಾಜದಲ್ಲಿ ನಡೆಯುವಂಥ ವಿಚಾರಗಳ ಬಗ್ಗೆ ನಾವು ಮಕ್ಕಳಿಗೆ ನಾವು ಹೇಳಿದ್ದನ್ನು ಕೇಳುವುದಿಲ್ಲ, ನಾವು ಮಾಡಿದ್ದನ್ನು ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆ ಯಾವ ಶಿಕ್ಷಣದ ಅವಶ್ಯಕತೆ ಇದೆ ಅಂದರೆ ವೈಜ್ಞಾನಿಕ ಶಿಕ್ಷಣದ ಅವಶ್ಯಕತೆಯೂ ಇದೆ ಮತ್ತು ಸಂಸ್ಕಾರದ ಶಿಕ್ಷಣದ ಅವಶ್ಯಕತೆ ಇದೆ. ಶಿಕ್ಷಣದಿಂದ ಮಕ್ಕಳು ಏನನ್ನ ಪಡಿತವೆ? ಶಿಕ್ಷಣದಿಂದ ವೈಜ್ಞಾನಿಕತೆಯನ್ನು ಗಳಿಸ್ಕೊಳ್ತವೆ, ಶಿಕ್ಷಣದಿಂದ ಮಕ್ಕಳು ನೌಕರಿಯನ್ನು ಪಡೆದುಕೊಳ್ತವೆ, ಶಿಕ್ಷಣದಿಂದ ಹಣವನ್ನು ಗಳಿಸ್ತವೆ, ಶಿಕ್ಷಣದಿಂದ ಇನ್ನೇನು ಸ್ಥಾನಮಾನವನ್ನು ಗಳಿಸ್ತವೆ, ಗೌರವವನ್ನು ಗಳಿಸ್ಕೊಳ್ತವೆ, ಶಿಕ್ಷಣದಿಂದ ಎಲ್ಲವನ್ನು ಪಡೆದುಕೊಳ್ತವೆ. ಆದರೆ ಜೀವಿಸುವ ಸಂದರ್ಭದಲ್ಲಿ ಮಕ್ಕಳ ವರ್ತನೆಗಳು ಸಮಾಜಕ್ಕೆ, ಪಾಲಕರಿಗೆ, ಕಲಿಸಿರುವ ಶಾಲೆಗೆ, ಊರಿಗೆ ಮಾರಕವಾಗುವ ರೀತಿಯಲ್ಲಿದ್ದಾವೆ. ಹಾಗಾದರೆ ಮಕ್ಕಳಿಗೆ ಯಾವ ಥರದ ಶಿಕ್ಷಣವನ್ನು ಕೊಡಬೇಕು? ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂಥ ಅವಶ್ಯಕತೆ ಇದೆ. ಹಾಗಾದರೆ ಸಂಸ್ಕಾರವನ್ನು ಕೊಡೋರು ಯಾರು? ಬರೀ ಪಾಲ್ಗೊಂಡಿರುವಂಥ ಪೂಜ್ಯರು ಮಾತ್ರ ಧಾರ್ಮಿಕವಾಗಿ ಸಂಸ್ಕಾರವನ್ನು ಕೊಡೋದು ಮಾತ್ರ ಅವ್ರ ಕೆಲಸನ? ಅಥವಾ ಶಾಲೆಯಲ್ಲಿ ಕಲಿಸಿರುವಂಥ ಶಿಕ್ಷಕರು ಮಾತ್ರ ಸಂಸ್ಕಾರವನ್ನು ಕೊಡೋದು ಕೆಲಸನ? ಅಥವಾ ಸಮಾಜದಲ್ಲಿರೋರು ಕೊಡೋ ಕೆಲಸನ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಿದರೆ ನಮಗನ್ನಿಸ್ತದೆ, ಸಂಸ್ಕಾರವನ್ನು ಕೊಡುವುದಕ್ಕಿಂತ ಮುಂಚೆ ಸಂಸ್ಕಾರಗಳನ್ನು ನಾವು ಮರ್ತಿದ್ದೀವಿ, ಅದನ್ನು ಪುನಃ ನಾವು ಪಾಲಿಸಿದರೆ ಮಕ್ಕಳು ಆಟೋಮೆಟಿಕ್ಲಿ ಸಂಸ್ಕಾರವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಹಿರಿಯರಿದ್ದೀರಿ, ಪಾಲಕರು ತಮ್ಮ ಮಕ್ಕಳು ಕರ್ಕೊಂಬಂದಿದ್ದೀರಿ, ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಆದರೆ ಒಂದೆರಡು ಮಾತುಗಳನ್ನು ನಾನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ನಾನು ತಿಳ್ಕೊಂಡಿರುವಂಥ ಒಂದೆರಡು ವಿಚಾರಗಳನ್ನು